ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಬಟಾಣಿ ರೈಸ್ ಮಕ್ಕಳ ಲಂಚ್ ಬಾಕ್ಸ್ಗೆ ಹಂಗೆ ಬೆಳಗಿನ ತಿಂಡಿಗೆ ಅಗ್ದಿ ರುಚಿಯಾಗಿರುವಂತಹ ಹಂಗೆ ಅಗ್ದಿ ಕಡಿಮೆ ಸಮಯದಲ್ಲಿ ಆಗುವಂತಹ ಈ ಬಟಾಣಿ ರೈಸ್ ಹೆಂಗೆ ಮಾಡೋದು ಅಂತ ನೋಡೋನು ಬರ್ರಿ ಮೊದಲಿಗೆ ಕಡಾಯಿಗೆ ನೋಡ್ರಿ ಒಂದು ದೊಡ್ಡ ಚಮಚಾದಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಚೆನ್ನಾಗಿ ಮೇಲೆ ಒಂದು ಚಮಚಾದಷ್ಟು ಸಾಸಿವೆ ಹಾಕಬೇಕ್ರಿ ಸಾಸಿವೆ ಚಿಟಪಟ ಅಂದಮೇಲೆ ಒಂದು ಚಮಚಾದಷ್ಟು ಜೀರಿಗೆ ಹಂಗೆ ಒಂದು ಚಮಚದಷ್ಟು ಕಡಲೆಬೇಳೆ ಸೇರಿಸ್ಕೋಬೇಕು ರೀ ಈಗ ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಂಡ್ ರೀ ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೊಬೇಕು ರೀ ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಏನು ಫ್ರೈ ಮಾಡ್ಕೋಬೇಡ್ರಿ ಜಸ್ಟ್ ಲೈಟಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಅದಾದಮೇಲೆ ನೋಡಿರಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಒಳ್ಳೆ ಘಮ ಕೊಡ್ತೈತ್ರಿ ಈ ಬಟಾಣಿ ರೈಸ್ಗೆ ಅದಾದಮೇಲೆ ಎರಡು ಎಸಳಷ್ಟು ಕರಿಬೇವನ್ನು ಸೇರಿಸ್ಕೋಬೇಕು ಈಗ ಬೆಳ್ಳುಳ್ಳಿ ಶುಂಠಿ ಹಸಿ ವಾಸನೆ ಹೋಗೋವರೆಗೂ ಲೈಟಾಗಿ ಫ್ರೈ ಮಾಡ್ಕೋಬೇಕ್ರಿ ಒಂದೇ ಥರ ನಾಷ್ಟಾ ತಿಂದು ಬೇಜಾರಾದಾಗ ಮತ್ತು ಮಕ್ಳಿಗೂ ಕೂಡ ಒಂದೇ ಥರ ಲಂಚ್ ಗೆ ನೀವು ಕೊಟ್ಟು ಕಳ್ಸಿದಾಗ ಬೇಜಾರು ಆಗೇ ಆಗಿರ್ತೈತಿ ಅಂಥ ಟೈಮ್ನಾಗ ಈ ಡಿಫ್ರೆಂಟ್ ಆಗಿರೋ ರೈಸ್ ನ ನೀವು ಟ್ರೈ ಮಾಡ್ಬೋದು ಈಗ ಒಂದು ಚಮಚಾದಷ್ಟು ಅರಿಶಿನ ಸೇರಿಸ್ಕೋಬೇಕ್ರಿ ಅದಾದಮೇಲೆ ಒಂದು ಮುಕ್ಕಾಲು ಕಪ್ಪಷ್ಟು ಹಸಿ ಬಟಾಣಿ ಸೇರಿಸ್ಕೊಳತ್ತೈತಿ ಈಗ ಬಟಾಣಿನ ಚೆಂದಾಗೆ ಒಂದು ಐದು ನಿಮಿಷ ಮೀಡಿಯಮ್ ಉರಿಯೊಳಗೆ ಫ್ರೈ ಮಾಡ್ಕೋಬೇಕ್ರಿ ಇಲ್ಲ ಅಂದ್ರೆ ಒಂಥರ ಹಸಿ ಹಸಿ ಅನ್ನಿಸ್ತದ ಬಟಾಣಿ ಸೊ ಎಣ್ಣೆ ಒಳಗೆ ಚೆಂದಾಗಿ ಅದು ಫ್ರೈ ಆಗಬೇಕು ಬಟಾಣಿ ನೋಡ್ರಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗ ಒಂದು ಚಮಚ ಸಕ್ಕರೆ ಸೇರಿಸ್ಕೊಳತ್ತೈತಿ ಸಕ್ಕರೆ ಆಪ್ಷನಲ್ಲು ಅದಾದಮೇಲೆ ಒಂದು ಸಣ್ಣ ಕಪ್ ಒಳಗೆ ಮುಕ್ಕಾಲು ಕಪ್ಪಷ್ಟು ವಾಂಗಿಬಾತ್ ಪೌಡ್ರ್ ಸೇರಿಸ್ಕೊಳತ್ತೈತಿ ನೀವು ಇದ್ರ ಬದಲು ಸಾಂಬಾರ್ ಪೌಡ್ರ್ ಕೂಡ ಸೇರಿಸ್ಕೊಬೋದು ಮೇನ್ ಏನಂದ್ರೆ ವಾಂಗಿಬಾತ್ ಪೌಡ್ರನ ಇದಕ್ಕೆ ಒಂದು ಮೇನ್ ಟೇಸ್ಟ್ ಕೊಡ್ತೈತಿ ರೀ ಪೌಡ್ರ್ ಒಳಗನ ಖಾರ ಇದ್ದೇ ಇರ್ತೈತಿ ಸೊ ಹಾಗಾಗಿ ಎಕ್ಸ್ಟ್ರಾ ನೀವು ಹಸಿಮೆಣ್ಸಿನ್ಕಾಯೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಈಗ ಚೆಂದಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಈ ಬಟಾಣಿ ರೈಸ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕ್ರಿ ಈಗ ಉದ್ರುದ್ರಾಗಿ ಉದ್ರಾಗಿ ಅನ್ನನ ಮಾಡಿಟ್ಕೊಂಡಿತ್ತು ಅದನ್ನು ಸೇರಿಸ್ಕೊಳತ್ತೈತಿ ನೀವು ರಾತ್ರಿ ಉಳಿದಿರೋ ಅನ್ನ ಇದ್ರೂ ಕೂಡ ಬೆಳಗ್ಗೆ ನಾಷ್ಟಕ್ಕೆ ಮಾಡ್ಕೋಬೋದು ಮಕ್ಕಳು ಲಂಚ್ ಬಾಕ್ಸ್ಗೆ ಏನಾದರೂ ಕೊಟ್ಟು ಕಳಿಸೋ ಹಾಗಿದ್ರೆ ಬಿಸಿ ಬಿಸಿ ಅನ್ನನ ಈ ರೀತಿ ಉದ್ರುದ್ರಾಗಿ ಎಲ್ಲ ಆರಿಸ್ಕೊಂಡು ಚೆಂದಾಗ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೋಬೇಕು ಅನ್ನ ಉದ್ರಿಲ್ಲ ಅಂದ್ರೆ ಒಂಥರ ಚಲೋ ರೀ ಗಂಟು ಗಂಟು ಅನಿಸ್ತೈತಿ ಸೊ ಎಲ್ಲ ಫುಲ್ ತನ್ಗಾದಮೇಲೆ ಅನ್ನನ ಉದ್ರುದ್ರ್ ಮಾಡಿಕೊಂಡು ಒಗ್ಗರಣೆಗೆ ಸೇರಿಸ್ಕೋಬೇಕು ನೋಡ್ರಿ ಈಗ ಚೆಂದಗೆ ಮಿಕ್ಸ್ ಮಾಡ್ಕೊಂಡಾಯ್ತು ಒಗ್ಗರಣೆ ಜೊತೆ ಅನ್ನಾನ ನೋಡೋಕ್ಕೂ ಎಷ್ಟು ಚೆಂದ ಅನ್ಸತ್ತತಿ ಬಟಾಣಿ ಹಾಕಿರೋದ್ರಿಂದ ಮಕ್ಕಳು ಕೂಡ ಭಾಳ ಇಷ್ಟಪಟ್ಟು ತಿಂತಾರು ನೋಡಿರಿ ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿ ಈಗ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಫೈನಲ್ ಆಗಿ ಬಿಸಿ ಬಿಸಿಯಾದ ಬಟಾಣಿ ರೈಸ್ ರೆಡಿ ಆಯ್ತು ನೋಡ್ರಿ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿರಿ ಹಂಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನಿಸಿದ್ದು ಕೂಡ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಮತ್ತು ಸಿಗೋಣಂತ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ